ಏ ನೀ ಬೀಗ ಯಾಕೆ ಹಾಕೊಂಡು ಹೋದಿ ಅಷ್ಟು ಹೇಳ ನನಗೆ, ನೀ ಬೀಗ ಯಾಕೆ ಹಾಕೊಂಡು ಹೋದಿ ಮೆಸ್ದು, ನೀನ್ ಯಾರ ನೀನು ಬೀಗ ಹಾಕಕ್ಕೆ, ನೀನ್ ಹಾಸ್ಟೆಲ್ದು ಮೆಸ್ದು ಬೀಗ ಹಾಕಕ್ ನೀ ಯಾರು? ಶಶಾಂಕ್ ನೀ ಅಡಿಗೆ ಮಾಡ್ಬೇಕಿಲ್ಲಿ ಅಂದ್ 7 ಗಂಟೆ ಆದ್ರೂ ಮೆಸ್ ಬೀಗ ಓಪನ್ ಆಗಿಲ್ಲ, ಇಲ್ಲಿ ಮಕ್ಕಳಿಗೆ 11 ಗಂಟೆವರೆಗೂ ಊಟ ಕೊಡಲ್ವಾ ನೀನು? ಒಂದ್ ರೊಟ್ಟಿ ಕೊಡ್ತೀಯಾ ನೀನು? ಒಂದ್ ರೊಟ್ಟಿ ಕೊಡ್ತೀಯಾ ನೀನು? ನಿನ್ ಎಷ್ಟು ಧೈರ್ಯ ಇದ್ರೆ ನಡೆಸ್ತಾ ಇದೀನಿ? ನಿನ್ಗೆ ಯಾರಪ್ಪ, ನಿನ್ಗೆ ಗಾಡ್ ಫಾದರ್ ಯಾರಪ್ಪ? ನಿನ್ಗೆ ನಿನ್ನ ತಗಿಲಾರ್ದೆ ಕಂಟಿನ್ಯೂ ಮಾಡ್ತಾ ಇದಾರಲ್ಲ, ನಿನ್ ಗಾಡ್ ಫಾದರ್ ಯಾರು? ಮತ್ತೆ ನಿನ್ಗೆ ಎಷ್ಟು ಧೈರ್ಯ ಇದ್ರೆ ನೀನ್ ಯಾಕೆ 7:30 ಆಯ್ತಲ್ಲ, ಯಾಕೆ ಇನ್ನ ಊಟ ತಂದಿಲ್ಲ ನಿನ್ ಮಕ್ಳಿಗೆ? ಹೌದಾ? ಅವತ್ತು ಅವತ್ತು ನಾನು ಫ್ರೈಡೇ ಬಂದಿದ್ನಲ್ಲ, ಅವತ್ತು 10:30 ವರೆಗೂ ಕಾದ್ನಲ್ಲ, ನೀ ಯಾಕೆ ಬಂದಿಲ್ಲ? ಇವತ್ತು ಸಂಡೇ ಇದೆ, ನೀ ಬಂದಿಲ್ಲ. ನೀ ಇವತ್ತು ಸಂಡೇ ಇದೆ, ನಾ ಬಂದಿಲ್ಲ. ಓ, ಅವತ್ ನಿನ್ಗೆ ಹುಷಾರು ಇರ್ಲಿಲ್ವಾ? ಏ ನೀ ಬೀಗ ಯಾಕೆ ಹಾಕೊಂಡು ಹೋದಿ ಅಷ್ಟು ಹೇಳ ನನಗೆ, ನೀ ಬೀಗ ಯಾಕೆ ಹಾಕೊಂಡು ಹೋದಿ ಮೆಸ್ದು, ನೀನ್ ಯಾರ ನೀನು ಬೀಗ ಹಾಕಕ್ಕೆ, ನೀನ್ ಹಾಸ್ಟೆಲ್ದು ಮೆಸ್ದು ಬೀಗ ಹಾಕಕ್ ನೀ ಯಾರು? ಹೂ ಆರ್ ಯು? ಹೂ ಆರ್ ಯು? ನಿನ್ ಕೆಲಸದವರು ನೀನ್, ಅದೆಲ್ಲ ಪ್ರಶ್ನೆ ಇಲ್ಲ. ಬೀಗ ಯಾಕೆ ಹಾಕ್ದೆ ಮೆಸ್ದು? ಯೂನಿವರ್ಸಿಟಿ ಹಾಸ್ಟೆಲ್ ನಿಮ್ಮ ಅಪ್ಪನ ಮನೆ ಆಸ್ತಿನಾ? ನಿನ್ ಮಾತು ನಾನೇನ್ ಕೇಳೋದಿಲ್ಲ. ನೀ ಎಲ್ಲಿದ್ದೀನಿ ಬಾಯಿಗ? ಎಷ್ಟೊತ್ತು ಬೇಕು ನಿನಗ್ ಬರ್ಲಿಕ್ಕೆ? ಹೌದಾ? ಎಲ್ಲಿದ್ಯಪ್ಪ? ಹೌದಾ? ಬೇಕಾದ್ರೆ ಅಲ್ಲ, ಬೇಕಾದ್ರೆ ಅಲ್ಲ. ನಿನಗ್ ದುಡ್ಡು ಕೊಟ್ಟಿದ್ದೀವಿ, ನೀವು ಫ್ರೀ ಮಾಡ್ತಿಲ್ಲ. ಏ ಅಪ್ಪ, ಸರ್ಕಾರದಿಂದ ದುಡ್ಡು ಕೊಡ್ತೀವಿ ನಿನಗೆ, ಫ್ರೀ ಅಲ್ಲಪ್ಪ. ನಿನ್ಗೆ ಫ್ರೀ ಅಲ್ಲ ನೀನ್ ಮಾಡ್ತಾ ಇರೋದು, ನೀ ಬೇಕಾದಾಗ ಬರಕ್ಕೆ. ಗೊತ್ತಾಯ್ತಾ? ಮತ್ತೆ ನಿನ್ ಮಾತು ಕೇಳೋದಿಲ್ಲ ನಿನಗೆ. ಏ ಇಲ್ಲಿ ಇರಪ್ಪ ಶಶಾಂಕ, ಒಂದ್ ನಿಮಿಷ ಮಾತಾಡ್ಬೇಡ, ಹಂಗೆ ಇರು ನೀನು. ಎಷ್ಟು ರೊಟ್ಟಿ ಕೊಡ್ತಾನೋ ನಿಮ್ಗೆ ಕೇಳಿಸ್ಕೊಂಡಿ, ಎಷ್ಟು ರೊಟ್ಟಿ ಕೊಡ್ತಾನ ಊಟಕ್ಕೆ? ಕೇಳಿಸ್ತಿಲ್ಲ ನಿನಗೆ? ರೊಟ್ಟಿ ಎಷ್ಟು ಕೊಡ್ತಾರಂದ್ರೆ ಒಂದೇ ರೊಟ್ಟಿ ಕೊಡ್ತೀಯ ಅಂತಲ್ಲಪ್ಪ. ಆಯ್ತು, ನೀವು ಫೋನ್ ಕಟ್ ಮಾಡೋ, ನೀನು ಫೋನ್ ಕಟ್ ಮಾಡ.